ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಗೋಧಿ ಮತ್ತು ಹಣಜಿ ರೇಫ್ರೆನ್ಸ್ ಪುಟ ಫೋರ್ ಸಿಕ್ಸ್ ತ್ರೀ ಫೈವ್ ಪುಟದ ಸಂಖ್ಯೆ ನೂರ ಹತ್ತೊಂಬತ್ತು ನೂರ ಇಪ್ಪತ್ತು ಇಲ್ಲಿ ಪರಲೋಕ ರಾಜ್ಯದ ಮತ್ತೊಂದು ಸಾಮ್ಯದ ಮೂಲಕ ಒಂದು ದೊಡ್ಡ ಪ್ರವಾದನೆಯನ್ನು ಪರಿಚಯಿಸಲಾಗಿದೆ ಹಿಂದಿನ ವಾರದ ಅಧ್ಯಯನವು ಸತ್ಯವನ್ನು ಕೇಳುವ ಹಲವು ವರ್ಗಗಳನ್ನು ತೋರಿಸಿಕೊಟ್ಟಿತ್ತು ಈ ದಿನದ ಅಧ್ಯಯನವು ಒಳ್ಳೆಯ ನೆಲದ ಕೇಳುಗರನ್ನು ಬಿಟ್ಟು ಉಳಿದ ಎಲ್ಲರನ್ನೂ ನಿರೀಕ್ಷಿಸಲಾಗಿದೆ ಇದು ನಮ್ಮ ಕರ್ತನಿಗೆ ಸುವಾರ್ಥ ಯುಗದ ಇತಿಹಾಸವು ಮುಂದಾಗಿ ತಿಳಿದಿತ್ತೆಂಬುವುದನ್ನು ತೋರಿಸುತ್ತದೆ ಆತನು ಮತ್ತು ಆತನ ಶಿಷ್ಯರು ಕೇವಲ ಒಳ್ಳೆಯ ಬೀಜಗಳನ್ನೇ ಬಿತ್ತಿದ್ದಾರೆಂದು ನಮಗೆ ತಿಳಿಸಲಾಗಿದೆ ಅನಂತರ ಅಪೋಸ್ತಲರು ಮರಣವೆಂಬ ನಿದ್ರೆಗೆ ಹೋದ ನಂತರ ಮಹಾವಿರೋಧಿಯಾದ ಸೈತಾನನು ಗೋಧಿಯ ಹೊಲದ ತುಂಬ ಹಣಜಿ ಎಂಬ ಕಳೆ ಸಸ್ಯದ ಬೀಜವನ್ನು ಬಿತ್ತಿಹೋದನು ಇಂಥ ದ್ವೇಷ ಕೃತ್ಯವು ಪೌರಾತ್ಯ ದೇಶದಲ್ಲಿ ಅಸಾಮಾನ್ಯವೇನಲ್ಲವೆಂದು ನಮಗೆ ಹೇಳಲಾಗಿದೆ ಹಣಜ್ಜಿಯ ಬೀಜವು ಗೋಧಿಯ ಬೀಜಕ್ಕಿಂತಲೂ ಭಿನ್ನವಾಗಿರುತ್ತದೆ ಆದರೆ ಬೆಳೆಯುವಾಗ ಎರಡು ಗಿಡದ ಕಾಂಡವು ಬಹು ಸಮನಾಗಿರುತ್ತದೆ ಮತ್ತು ತೆನೆಗಳು ಬಲಿಯುವವರೆಗೂ ಹೋಲಿಕೆಯಲ್ಲಿಯೂ ಸಮವಾಗಿಯೇ ಇರುತ್ತದೆ ತಜ್ಞರನ್ನು ಹೊರತುಪಡಿಸಿದರೆ ಬೇರೆಯವರಿಗೆ ಇದರ ಭೇದವನ್ನು ತಿಳಿಯಲು ಸಾಧ್ಯವಿರುವುದಿಲ್ಲ ಅನಂತರ ಗೋಧಿಯ ತೆನೆಯು ಭಾರವಾಗಿದ್ದು ಬಾಗಿಕೊಂಡು ಹಣಜಿಯ ತೆನೆಯು ಹಗುರವಾಗಿರಲಾಗಿ ನೆಟ್ಟಗೆ ನಿಂತಿರುತ್ತದೆ ಇವುಗಳು ಬೆಳೆಯುವಾಗ ಹಣಜಿ ಮತ್ತು ಗೋಧಿಯ ಭೇದವನ್ನು ಸೂಕ್ಷ್ಮವಾಗಿ ಅರಿ ಅರಿಯಲು ಕೇವಲ ತಜ್ಞರಿಗೆ ಮಾತ್ರ ಸಾಧ್ಯ ತಪ್ಪಾದವುಗಳು ಸಭೆಯಲ್ಲಿ ಸೈತಾನನಿಂದ ಹೇಗೆ ತರಲಾಗುತ್ತದೆಂಬುವುದನ್ನು ಮತ್ತು ತಪ್ಪಾದವುಗಳಿಂದ ಜನಿಸಿದ ಮಕ್ಕಳು ಸತ್ಯದಿಂದ ಹುಟ್ಟಿದ ಮಕ್ಕಳು ಹಲವು ವಿಧದಲ್ಲಿ ಹೋಲುವವರೆಂಬುವುದಕ್ಕೆ ಅಥವಾ ನಕಲು ಮಾಡುವರೆಂಬುವುದಕ್ಕೆ ನಿದರ್ಶನವಾಗಿ ಒಡೆಯನು ಈ ಸಾಮ್ಯವನ್ನು ನೀಡಿದ್ದನು ಯೇಸುವು ಮತ್ತು ಅಪೋಸ್ತಲರು ಬಿತ್ತಿದ ಸತ್ಯದ ಬೀಜವನ್ನು ಕೆಡಿಸಲು ವಿರೋಧಿಯಾದ ಸೈತಾನನಿಗೆ ಅಸಾಧ್ಯ ಈ ಸತ್ಯ ಬೀಜದ ಬಿತ್ತುವಿಕೆಯಲ್ಲಿ ಮಧ್ಯ ಪ್ರವೇಶಿಸಲು ಆತನಿಗೆ ಬಿಡಲಾಗಿಲ್ಲ ಆದರೆ ಹೊಲದಲ್ಲಿ ಇದರ ಮಧ್ಯೆ ಹಣಜಿ ಬೀಜ ಬಿತ್ತಲು ಮತ್ತು ಸಾಧ್ಯವಿದ್ದಲ್ಲಿ ಗೋಧಿಯನ್ನು ಅಡಗಿಸಲು ಅವನಿಗೆ ಬಿಡಲಾಗಿತ್ತು ಮತ್ತು ಹೀಗೆ ಗೋಧಿಯ ಅಂದರೆ ಆ ರಾಜ್ಯದ ಮಕ್ಕಳ ನಿಜವಾದ ಗುಣಲಕ್ಷಣದ ವಿಷಯದಲ್ಲಿ ಹೊರಗಿನ ಲೋಕದವರನ್ನು ಸಾಮಾನ್ಯವಾದ ರೀತಿಯಲ್ಲಿ ಮರಳುಗೊಳಿಸಲಿ ಮರಳುಗೊಳಿಸಲು ಅವನಿಗೆ ಬಿಡಲಾಗಿತ್ತು ಸೈತಾನನು ಮತ್ತು ಆತನ ಯೋಜನೆಗಳು ನೆರವೇರುವುದನ್ನು ಯಾವ ಸಮಯದಲ್ಲಿಯಾದರೂ ಅಥವಾ ಎಲ್ಲ ಸಮಯಗಳಲ್ಲಿಯಾದರೂ ತಡೆಯುವುದಕ್ಕೆ ಸರ್ವಶಕ್ತನಾದ ದೇವರಿಗೆ ಸಾಧ್ಯವೆಂಬುದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡಿರಬೇಕು ದೇವರ ಮನ್ನಣೆ ಮಾಡಿದ ಹಲವಾರು ಸಂಗತಿಗಳನ್ನು ಆತನ ಯುಗಾಂತರಗಳ ಯೋಜನೆಯಲ್ಲಿ ಬರಮಾಡಲಾಗಿದೆ ಲಾಗಿರುವುದೆಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಆದರೆ ಆತನ ವಾಕ್ಯಗಳು ಅವುಗಳನ್ನು ಖಂಡಿಸುವವು ದೇವರ ಯೋಜನೆಯು ಹಲವು ಕಾಲಗಳನ್ನು ವ್ಯಾಪಿಸಿಕೊಂಡಿರುವುದೆಂಬುವುದನ್ನು ಕೇವಲ ಅವು ಪೂರ್ಣಗೊಂಡಾಗ ಮಾತ್ರ ದೇವರ ಜ್ಞಾನ ವಿವೇಕ ನೀತಿ ನ್ಯಾಯ ಪ್ರೀತಿ ಮತ್ತು ಬಲಗಳನ್ನು ಸಂಪೂರ್ಣವಾಗಿ ಪ್ರದರ್ಶಿಸುತ್ತವೆಂಬುದನ್ನು ನಾವು ನೆನಪಿನಲ್ಲಿಡಬೇಕು ದೇವರು ಈಗಿನ ಕಾಲದಲ್ಲಿ ದುರಾತ್ಮಗಳ ಮತ್ತು ಮನುಷ್ಯರ ಕೋಪೋದ್ರೇಕಗಳು ತನ್ನ ಉದ್ದೇಶವನ್ನು ವಿರೋಧಿಸಲು ಬಿಟ್ಟಿರುತ್ತಾನಾದರೂ ಕಡೆಯಲ್ಲಿ ಇವುಗಳಿಂದ ಕೇವಲ ತನಗೆ ಮಹಿಮೆ ಉಂಟಾಗುವಂತೆ ಮತ್ತು ತನ್ನೊಡನೆ ಹೊಂದಾಣಿಕೆಯಾಗಿ ಇರುವವರಿಗೆ ಹಿತವಾಗುವಂತೆ ಅವುಗಳು ಮಾರ್ಪಡುವ ಹಾಗೆ ಮಾಡಿರುವನೆಂಬುವುದನ್ನು ನಾವು ನೆನಪಿನಲ್ಲಿಡಬೇಕು